ಸುಮಾರು ಒಂದು 20 ವರ್ಷ ಆಯಿತು ಈ ಪಾರ್ಕಾಗಿ. 20 ವರ್ಷದಿಂದ ಈ ಪಾರ್ಕ್ನಲ್ಲಿ ಮಣ್ಣು ರೋಡ್ ಇದ್ದಿತ್ತು. ಆಮೇಲೆ ನಮ್ಮ ಟ್ರೇಡ್ನಲ್ಲಿನೇ ಒಂದು 30% ಬರೀ ಸೈಟ್ನ ಇಂದ ಬರ್ತಾರಲ್ಲ, ಅದು ಒಂದು 30% ಪಾರ್ಕಿಂಗ್ ಕೆಲಸ ಹಾಕಿದ್ರು. ಇನ್ನು ಮಿಕ್ಕಿದ್ದು ಆ ಸೈಡು ಇನ್ನೂ ಪೆಂಡಿಂಗ್ ಇತ್ತು ಕೆಲಸ. ಅದು ಸುಮಾರು ಜನ ಇಲ್ಲಿ ವಾಕ್ ಮಾಡೋಕ್ಕೆ ಬರ್ತಾರೆ, ಪಾಪ ಯಾರೋ ದೊಡ್ಡವರು ಬರ್ತಾರೆ, ಲೇಡೀಸ್ ಜಾಸ್ತಿ ಬರ್ತಾರೆ ಇಲ್ಲಿ, ಹಿರಿಯರು ಎಲ್ಲ ಬರ್ತಾರೆ, ಎಲ್ಲ ಹಿರಿಯರು ಎಲ್ಲ ಪಾಪ ಬರ್ತಾರೆ. ಅದು ಮಳೆ ಬಂದು ಭೂಮಿ ನೆಂದೋಗ್ಬಿಟ್ರೆ ಕಾಲು ಜಾರಿ ಬಿದ್ದೋಗ್ಬಿಡ್ತಾರೆ, ಅದು ಜಾಸ್ತಿ ತೊಂದರೆ ಆಗ್ತಾ ಇತ್ತು. ಅದು ಒಂದ್ಸತಿ ನಾನು ನಮ್ಮ ನಗರಸಭೆ ಅಧ್ಯಕ್ಷರು ಶ್ವೇತಾ ಮೇಡಮ್ ಅವರು ಬಂದು ಒಂದ್ಸತಿ ನಾವು ನೋಡಿದ್ಗೆ ಅಲ್ಲಿ ಜಾಸ್ತಿ ಕಾಲಿಕ್ಕಾಗ್ತಾ ಇದ್ದಿಲ್ಲ, ಅಲ್ಲಿ ಮಳೆ ಬಂದು ಎಲ್ಲ ಭೂಮಿ ಎಲ್ಲ ನಿಂತೋಗ್ಬಿಟ್ರೆ ಇಕ್ಕಿ ವಾಕ್ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ಇವಾಗ ಪಾಪ ವಯಸ್ಸಾಗೋರು ಅಲ್ಲಿ ಓಡಾಡೋಕ್ಕೂ ಆಗ್ತಾ ಇದ್ದಿಲ್ಲ, ಜಾಸ್ತಿ ತೊಂದರೆ ಆಗ್ತಾ ಇತ್ತು. ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಅವ್ರ ಟ್ರಮ್ನಲ್ಲಿ ನಾನು ಹೇಳಿದೆ ಅವ್ರಿಗೆ, ಮೇಡಮ್ ಏನಾದರೂ ಮಾಡಿ ನಿಮ್ಮ ಟ್ರಮ್ನಲ್ಲಿ ಸ್ವಲ್ಪ ನಮಗೆ ಪಾರ್ಕ್ ಡೆವಲಪ್ಮೆಂಟ್ ಮಾಡಿಕೊಡಿ ಅಂತ ಹೇಳಿದ್ಗೆ ಪಾಪ 15 ಫೈನಾನ್ಸ್ನಲ್ಲಿ ಒಂದು 15 ಲಕ್ಷ ಫಂಡ್ ಹಾಕ್ಸಿದ್ರು. ಆ 10 ಲಕ್ಷದಲ್ಲಿ ಎಷ್ಟು ಕೆಲಸ ಆಗಿತ್ತು, ಇನ್ನು ಅದು ಕಂಟಿನ್ಯೂ ಮಾಡೋಕ್ಕೆ ಎಷ್ಟಾಗ್ತದೆ ಅದು ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ ಮಾಡಿ. ಆಮೇಲೆ ಲೈಟು ಇಲ್ಲಿ ಕತ್ತಲು ಜಾಸ್ತಿ ಇರ್ತದೆ, ನೈಟ್ನಲ್ಲಿ ಇಲ್ಲಿ ಕಳ್ಳರುಗಳು ಜಾಸ್ತಿ ಇರ್ತದೆ ಇಲ್ಲಿ ಅಂತ ಹೇಳಿ ಲೈಟೂ ಹಾಕ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಮೇಡಮ್ಗೆ. ಅದು ಮೇಡಮ್ ಒಂದು 20 ಲೈಟೂ ಹಾಕ್ಸಿದ್ರು ಇನ್ಸ್ಟ್ರೂಮೆಂಟ್ನಲ್ಲಿ. ಆಮೇಲೆ ಈ ಕಂಟಿನ್ಯೂ ಎಷ್ಟಾಗ್ತದೆ ರೈಟ್ ರೌಂಡು ಅದು ಕಂಟಿನ್ಯೂ ಮಾಡ್ಬೇಕಂತೇಳಿ ಅದು ವರ್ಕ್ಔಟ್ರು ಚಾಲು ಕೊಟ್ಟರು. ಅದು ಅದು ಆದಮೇಲೆ ಕೆಲಸ ಇಲ್ಲಿ ನಡೆದಿದೆ ಮೇಡಮ್. ಟ್ರಮ್ 2.5 ವರ್ಷ ಆಯಿತು. ಇವತ್ತು ನಾವು ಊರಿನಲ್ಲಿ ಒಂದು ಒಳ್ಳೆ ಕೌನ್ಸಿಲರಪ್ಪ, ಪರವಾಗಿಲ್ಲಪ್ಪ, ಊರಿನಲ್ಲಿ ಒಂದು ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಾವಲ್ಲ, ಬರೀ ಒಂದು ಕೈನಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ, ನಾವು ಮಾಡಿದ್ದೀರಿ ಬಟ್ ನಮ್ಮ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ಗೆ ಈ ಕೆಲಸ ಆಗಿದೆ. ಇನ್ನು ಸುಮಾ ಇದು ಒಂದೇ ಕೆಲಸ ಇಲ್ಲ, ಇನ್ನೂ ಜಾಸ್ತಿ ಹಲವಾರು ಕೆಲಸ ನಮ್ಮ ಹೇಳಿದ್ಗೆ ಅವ್ರ ಟ್ರಮ್ನಲ್ಲಿ 2.5 ವರ್ಷ ಅವರು ಟ್ರಮ್ ಮೊನ್ನೆ ಒಂದು ತಿಂಗಳಾಯಿತು ಮುಗ್ದೋಗಿ. ಅದ್ರ ಮುಂಚೆ ಅವರು ಟ್ರಮ್ನಲ್ಲಿ ಸುಮಾರು ಕೆಲಸಗಳು ನಾನು ಹೇಳಿದ್ಗೆ ಪಾಪ ನಮ್ಗೆ ಇಲ್ಲ ಅಂತ ಹೇಳಿಲ್ಲ, ಅವರು ಸುಮಾರು ಕೆಲಸಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಅದ್ಬಿಟ್ಟು ನಮ್ಮ ಶಾಸಕರು ಇದ್ದರು ಮುಂಚೆ ಶ್ರೀನಿವಾಸ್ಗೌಡರು, ನಮ್ಮ ಟ್ರಮ್ ಆಗಿ ಎಲೆಕ್ಷನ್ ಆಗಿ ನಾವು 2-3.5 ವರ್ಷ ಆಗ್ತಾಯಿದೆ. 3.5 ವರ್ಷದಲ್ಲಿ ನಮಗೆ ಪ್ರೆಸೆಂಟ್ ಶಾಸಕರು 3 ಪೈಸೆ ಕೆಲಸ ನಮಗೆ ಮಾಡಿಕೊಟ್ಟಿಲ್ಲ. ಎಷ್ಟೇ ನಮ್ಮ ವಾರ್ಡ್ನಲ್ಲಿ ನಮ್ಮ ಕೆಲಸಗಳು ಮಾಡ್ಕೊಂಡಿದ್ದೀನಿ ಅದು ನಮ್ಮ ಅಧ್ಯಕ್ಷರು ಶ್ವೇತಾ ಶಬ್ದೀಶ್ ಅವರು ಮುಖಾಂತರನೇ ನಮ್ಗೆ ಈ ಕೆಲಸಗಳು ಮಾಡ್ಕೊಂಡಿರೋದು. ಯಾವುದೇ ಪಾಪ ಕೆಲಸಕ್ಕೆ ಹೋಗಿ ಅವ್ರಿಗೆ ಹೇಳಿದ್ರೆ ಇಲ್ಲ ಅಂತ ನನಗೆ ಹೇಳಿಲ್ಲ ಅವರು, ಪ್ರತಿಯೊಂದು ಕೆಲಸಕ್ಕೂ ಅವರು ನಮ್ಮ ಜೊತೆಯಲ್ಲಿ ಸಪೋರ್ಟ್ ಮಾಡಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಪಾಪ ಅವರು. ಇನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ, ಯಾಕಂದರೆ ಅವ್ರ ಮುಖಾಂತರ ಈ ಪಾರ್ಕ್ನಲ್ಲಿ ಪಾಪ 1,00,000 ಕೆಲಸ ಪಾಪ ಮಾಡಿಕೊಟ್ಟಿದ್ದಾರೆ ಅವರು. ಅವ್ರು ಹಿಂದಗಡೆ ಇದ್ದಾರೆ ಯಾಕಂದರೆ ಅವ್ರು ನೆನೆಸ್ಕೊಳ್ಬೇಕು, ನಾವು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರಿಗೆ ನೆನೆಸ್ಕೊಳ್ಬೇಕು ನಾವು. ಇವತ್ತು ಟ್ರಮ್ ಇಲ್ಲ ಬಟ್ ಅವರು ಮಾಡಿರೋದು ಕೆಲಸಕ್ಕೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಈ ಪಾರ್ಕ್ಗೆ ಅದು 10 ಲಕ್ಷ ಸಾಕಾಗಲ್ಲ, ಮತ್ತು ಇನ್ನೂ ಕಡಿಮೆ ಅಂದ್ರೂ ಒಂದು 40-50 ಲಕ್ಷ ರೂಪಾಯಿ ಪಾರ್ಕ್ಗೆ ಡೆವಲಪ್ಮೆಂಟ್ಗೆ ಆದರೆ ಈ ಪಾರ್ಕ್ ಡೆವಲಪ್ಮೆಂಟ್ ಆಗ್ತದೆ. ಯಾಕಂದರೆ ಪೂರ್ತಿ ಕೋಲಾರದಲ್ಲಿ ಸೆಂಟ್ರಲ್ ಏರಿಯಾನಲ್ಲಿ ಇರೋದಿದು, ಕುವೆಂಪು ನಗರದಲ್ಲಿ ಕುವೆಂಪು ಪಾರ್ಕ್ ಇರೋದು. ಈ ಕಡೆ ವಿಶ್ವೇಶ್ವರ ಸ್ಟೇಡಿಯಂ ಇದೆ, ಹಾಂ ಸ್ಟೇಡಿಯಂ ಇದೆ. ಈ ಕಡೆ ನಮ್ಮ ಪೂರ್ತಿ ದೊಡ್ಡ ಒಂದು ಕುವೆಂಪು ನಗರದ ಪ್ರೆಸ್ ಭವನ ಇದೆ, ಪ್ರೆಸ್ ಕ್ಲಬ್ ಇದೆ, ಈ ಅಂದ್ರ ಗಂಗಿ ರಸ್ತೆ ಇದೆ. ಸುಮಾರು ಜನ ಇಲ್ಲಿ ಹಲವಾರು 1,000+ ಜನ ಓಡಾಡ್ತಾರೆ ಈ ದಾರಿನಲ್ಲಿ. ನೈಟ್ನಲ್ಲಿ ಓಡಾಡೋಕ್ಕೆ ಜಾಸ್ತಿ ತೊಂದರೆ ಆಗ್ತಾಯಿದೆ, ಇಲ್ಲಿ ಲೈಟ್ಗಳಿಲ್ಲ. ಅದರಿಗೆ ನಾವು ನಮ್ಮ ಅಧ್ಯಕ್ಷರಿಗೆ ಹೇಳಿ ಈ ಪಾರ್ಕ್ಗೆ ಏನಾದರೂ ಸ್ವಲ್ಪ ನಿಮ್ಮ ಮುಖಾಂತರ ನಿಮ್ಮ ಟ್ರಮ್ನಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡಲೇಬೇಕಂತೇಳಿ ಅಧ್ಯಕ್ಷರಿಗೆ ನಾವು ಹೇಳಿದ್ದೆ ಪಾಪ. 1,00,000 ರೂಪಾಯಿ ಫಂಡ್ ಹಾಕಿ ಅದು ಸಾಕಾಗಿಲ್ಲ, ಅದನ್ನು ಅವರು ಯಾರು ಕಾಂಟ್ರಾಕ್ಟ್ ತೊಗೊಂಡಿದಾರಲ್ಲ ಅವ್ರಿಗೆ ಕಳಿಸಿ, ಇಲ್ಲಪ್ಪ ಇದು ಎಷ್ಟಾಗ್ತದೆ ಮಾಡಿ ಕಡಿಮೆ ಆದರೆ ಅದು ಎಲ್ಲ ಕಂಪ್ಲೀಟ್ ಮುಗಿಸ್ರೆ ಇನ್ನು ನೆಕ್ಸ್ಟ್ ನಿಮ್ಗೆ ಏನಾದರೂ ಬಿಲ್ ಮಾಡಿಸ್ಕೊಡ್ಬೇಕಂದ್ರೆ ನಾನು ನಿಮಗೆ ಬಿಲ್ ಮಾಡಿಸ್ಕೊಡ್ತೇನೆ ಅಂತೇಳಿ ಪಾಪ ಅವ್ರಿಗೆ ಹೇಳಿ ಕಂಟಿನ್ಯೂ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಎಲ್ಲ ಕಂಪ್ಲೀಟು. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಬನ್ನಿ ರಫಿ ಅವರು ಒಂದು ತೋರಿಸ್ತೀನಿ. ಇದು ಸ್ಕೈ ವಾಕ್ ಇದೆಯಲ್ಲ, ಇದು ಸುಮಾರು ಒಂದು 3 ಎಕರೆ 4 ಎಕರೆ ಇದೆ ಪಾರ್ಕ್.
ಈ ನಾಲ್ಕು ನಿಮ್ಮ ಲೈಟ್ ಹಾಕಿರೋದು ಈ ಬೆಳಕು ಇಲ್ಲಿ ಕವರ್ ಆಗಲ್ಲ, ಇದಿಷ್ಟು ಮಾತ್ರ ಕವರ್ ಆಗ್ತದೆ. ಈ ಸ್ಕೈ ವಾಕ್ ಇದೆಯಲ್ಲ ನೋಡಿ, ಸ್ಕೈ ವಾಕ್ ಕಾಣಿಸ್ತಾ ಇದೆ ನೋಡಿ, ಸ್ಕೈ ವಾಕ್ ಇದೆ. ಈ ಸ್ಕೈ ವಾಕ್ಗೆ ಸುಮಾರು ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ, ಆದ್ರೆ ಕೆಲ್ಸಕ್ಕಿಲ್ಲ. ಇದು ಇದನ್ನು ನೀವು ಕಮಿಷನರ್ಗೆ ಹೇಳ್ತೀರಾ, ಇಲ್ಲ ಡಿ ಸಿ ಅವ್ರಿಗೆ ಹೇಳ್ತೀರಾ, ಇಲ್ಲಾಂದ್ರೆ ಪ್ರೆಸೆಂಟ್ ಎಂ ಎಲ್ ಎ ಅವ್ರಿಗೆ ಹೇಳ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು. ನಾವು ನಿಮ್ಗೆ ಈ ನಮ್ಮ ಚಾನಲ್ ಮುಖಾಂತರ ಈ ಸ್ಕೈ ವಾಕ್ ಒಂದು ರೆಡಿ ಮಾಡಿಸ್ಬಿಟ್ರೆ ಈ ಪಾರ್ಕ್ ಎಲ್ಲ ಈ ರೋಡ್ಗೂ ಇದ್ರದ್ದು ಬೆಳಗ್ಗೆ ಬೀಳ್ತದೆ, ನೋಡಕ್ಕೆ ಚೆನ್ನಾಗಿರ್ತದೆ. ನಾವು ನೋಡಿದ್ವಿ ನಮ್ಮ ಕಣ್ಣಿಂದ, ಈ ಪಾರ್ಕ್ನಲ್ಲಿ ಕುಡುಕರು ಜಾಸ್ತಿ ಬರ್ತಾರೆ. ನಾವು ಇನ್ನು ತೋರಿಸ್ಬೋದು ಇವಾಗ ಇಲ್ಲಿ ಇಲ್ಲಿ ಎಲ್ಲ ಇಲ್ಲಿ ಬಾಟ್ಲಿ ಬಿದ್ದಿದೆ, ಕುಡಿದು ಬಾಟ್ಲಿ ಎಲ್ಲ ಹಾಕಿರೋದು, ಗಾಜಲ್ ಚಿಪ್ಪಿ ಎಲ್ಲ ಇದೆ. ಅದೆಲ್ಲ ಬಂದಂಗೆ ಇಲ್ಲಿ ಯಾರನ್ನ P1ಗೆ ಮಡಗಿದ್ರೆ ಚೆನ್ನಾಗಿರ್ತದೆ ಅಂತ ನಾವು ನಿಮ್ಗೆ ಹೇಳ್ತೀರಿ. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಸರ್, ಇಲ್ಲಿ ನೈಟಲ್ಲಿ ಒಂದು ಗಾಡ್ಸ್ ಇರಬೇಕು, ಡೈನಲ್ಲಿ ಒಂದು ಗಂಡ್ಸ್ ಇರಬೇಕು. ಯಾಕಂದರೆ ನೈಟ್ನಲ್ಲಿನೂ ಯಾರ್ಯಾರೋ ಹುಡುಗರು ಕರ್ಕೋ ಇಲ್ಲಿ ಬಂದು ನೈಟ್ನಲ್ಲಿ ಯಾರೋ ಸಾರ ಕುಡಿತಾರೆ ಇಲ್ಲಿ. ಇಲ್ಲಿ ಸುಮಾರು ಕಂಪ್ಲೇಂಟ್ಗಳು ಪಾಪ ಇಲ್ಲಿ ಇರೋ ಮನೆಗಳು ಅವರೆಲ್ಲ ನಮಗೆ ನಮ್ಮ ಮೋಟರ್ಸ್ ಕಂಪ್ಲೇಂಟ್ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನಾನು ಒಂದು ಸಬ್ಜೆಕ್ಟ್ ಇಕ್ಕಿ ನಮ್ಮ ಪಾರ್ಕ್ಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಗಾಡ್ಸ ಡೈನಲ್ಲಿ ಒಂದು ನೈಟ್ನಲ್ಲಿ ಒಂದು ಹಾಕೋಕ್ಕೆ ಸೆಕ್ಯೂರಿಟಿ ಗಾಡಿ ಬೇಕು. ಒಂದು ನಮ್ಮ ಲೆಟ್ರಿಂದ ನಮ್ಮದೊಂದು ಮೀಟಿಂಗ್ನಲ್ಲಿ ಜನರಲ್ ಬಾಡಿ ಮೀಟಿಂಗ್ ಆಗ್ತದಲ್ಲ ಅವಾಗ ನಾನು ಲೆಟ್ರ್ ಕೊಡ್ತೀನಿ ಸರ್. ನಾನು ಮುಂದೆ ಏನಾದರೂ ಕೆಲಸ ಆಗಲಿ ಡೆವಲಪ್ಮೆಂಟ್ ಕೆಲಸ ಮಾಡೋಕ್ಕೆ ನಾವು ಯಾವತ್ತೂ ಮುಂದಡೆ ಇರ್ತೀರಿ, ಖಂಡಿತ ಅದು ಮಾಡಿಕೊಂಡೇ ಹೋಗ್ತೀರಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ಸ್. ಕಂಪಲ್ಸರಿ ಬರ್ತಾ ಇದೀವಿ ಇವಾಗ ಈವ್ನಿಂಗ್ ಟೈಮು, ಒಂದು ರೌಂಡ್ ಬಂದು ನೀಟಾಗಿ ರೌಂಡ್ ಹಾಕೊಂಡು ಲಾಟಿ ರಿಚಿಸ್ಕೊಂಡ್ಬಿಟ್ಟು ಇಲ್ಲಿ ಸುಮಾರು ಜನ ಕಂಪ್ಲೇಂಟ್ ಇಲ್ಲಿ ಇರೋ ಮನೆಗಳಿಗೆಲ್ಲ ಏನಂದ್ರೆ ಸಾರ ಕುಡಿತಾ ಇದ್ರೆ ಬಾಟ್ಲಿ ಎಲ್ಲ ಹೊಡೆದಾಕಿ ಅದು ಪಾಪ ಸುಮಾರು ಕಂಪ್ಲೇಂಟ್ ಹೇಳಿದ್ದಾರೆ. ಗಾಜಲ್ ಚಿಪ್ ಎಲ್ಲ ಇದೆ, ಕುಡ್ದು ಬಿಸಾಕಿರೋದೆಲ್ಲ ಅಲ್ಲವೇ ನೋಡಿದೀನಿ ನಾನು. ಸರಿ.